ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅರ್ಜುನ್ ವೆಂಕಟೇಶ್ ಮಾತಾಡ್ತಾ ಇದ್ದೀನಿ. ಎಲ್ಲ ಹೇಗಿದ್ದೀರಾ? ಓಕೆ ಫ್ರೆಂಡ್ಸ್, ಬೆಳಗ್ಗೆದ ಒಂದು ಔಷಧಿನ ಸ್ಪ್ರೇ ಮಾಡಿದ್ರಿ. ಏನಂದರೆ ಮೊದಲೇದಾಗಿ ತೋರಿಸಿದ್ನಲ್ವ, ಔಷಧಿನ ಸ್ಪ್ರೇ ಮಾಡಿದ್ರಿ. ಇವತ್ತು ಏನಂದರೆ ತೊಂಡೆ ಗಿಡಕ್ಕೆ, ಏನಂದರೆ ವಾರಕ್ಕೆ 2 ಸರಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಒಂದು ಸರಿ ತೊಂಡೆ ಗಿಡಕ್ಕೆ, ಒಂದು ಸರಿ ಬೀನ್ಸ್ಗೆ. ಇವಾಗ ತೊಂಡೆ ಗಿಡಕ್ಕೆ ಸ್ಪ್ರೇ ಮಾಡಿದ್ರಿ. ಇನ್ನು ನೆಕ್ಸ್ಟ್ ಬಂದು ಒಂದು ನಾಳೆ ಕಾಯಿ ಬಿಡಿಸ್ಬೇಕು ಬೀನ್ಸು. ಕಾಯಿ ಬಿಡಿಸ್ಬಿಟ್ಟು ನೆಕ್ಸ್ಟ್ ಬಂದು ಬೀನ್ಸ್ಗೆ ಹೊಡಿಬೇಕು. ಅಂದರೆ ಇನ್ನು ಡ್ರಮ್ಮಲ್ಲಿ ನೀರು ಮಿಗಿಲಿದೆ. ಇವಾಗ ಏನು ಮಾಡಬೇಕು? ಸುಮ್ಮನೆ ಅಲ್ಲೇ ಇದ್ದು ಅಂದರೆ ಇವಾಗ ಕೆಲಸ ಮುಗೀತು ಅಂದ್ಬಿಟ್ಟು ಅಲ್ಲಿ ಇಲ್ಲಿ ಏನಕ್ಕೆ ಹೋಗೋಣ? ಅದ್ರ ಬದಲು ತೆಂಗಿನ ಗಿಡಗಳಿಗಾದರೂ ನೀರು ಹಟ್ಟೋಣ. ಇವತ್ತು ಆ ಕೆಲಸ ಮಾಡ್ತಾಯಿದ್ದೀನಿ. ಏನಂದರೆ ತೊಂಡೆ ಗಿಡ ಇದು ತೆಂಗಿನ ಗಿಡಗಳಿಗೆ ಪಾಪ ನೀರು ಕಮ್ಮಿ ಇದೆ, ಅಂದರೆ ಡ್ರಿಪ್ಪಲ್ಲಿ ಜಾಸ್ತಿ ಓಡ್ತಾ ಇಲ್ಲ. ಅದಕ್ಕೋಸ್ಕರ ಮತ್ತು ಅದಕ್ಕೂ ಕೂಡ ಡ್ರಿಪ್ ಮಾಡಿಲ್ಲ. ಏನಂದರೆ ಬೇರೆ ಕಡೆ ಎಲ್ಲ ಮಾಡಿದ್ದೀನಿ, ಆದರೆ ಅದಕ್ಕೆ ಮಾಡಿಲ್ಲ. ಏನಂದರೆ ಅದಕ್ಕೆ ಡ್ರಿಪ್ ಸಾಲ್ದಿರ ಬಂತು, ತೊಗೊಂಡ್ಬರ್ಬೇಕು. ಅಲ್ಲಿವರೆಗೂ ಏನು ಮಾಡೋಣ, ಒಂದು ಎರಡು ಬಿಂಗೆ ನೀರು ಹಟ್ತಾ ಇರೋಣ. ಏನು ಮಾಡೋಕ್ಕೆ ಕೆಲಸ ಇಲ್ಲ ನನಗೂ ಕೂಡ. ಅಲ್ಲಿ ಇಲ್ಲಿ ಹೋಗಿ ಇದು ಮಾಡೋದಕ್ಕಿಂತ ಅಲಿಯೋದಕ್ಕಿಂತ ನೆಮ್ಮದಿಯಾಗಿ ನಮ್ಮ ಕೆಲಸ ನಾವು ಮಾಡೋಣ. ಹಲೋ ಫ್ರೆಂಡ್ಸ್, ಓಕೆ ಫ್ರೆಂಡ್ಸ್, ಬನ್ನಿ ತೆಂಗಿನ ಗಿಡಕ್ಕೆ ನೀರು ಹಟ್ಟೋಣ. ಹಾಗೆ ಯಾರೆಲ್ಲನ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣ ಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ, ಓಕೆ ಫ್ರೆಂಡ್ಸ್, ಮಧ್ಯಾಹ್ನ ಸುಮಾರು 1 ಗಂಟೆ ಆಗಿದೆ, ಕರೆಕ್ಟಾಗಿ 1 ಗಂಟೆ ಆಗಿದೆ. ಇವಾಗ ನಾನು ಲಾಕ್ ಶುರು ಮಾಡ್ತಾ ಇದ್ದೀನಿ. ಓಕೆ ಬನ್ನಿ ನೀರು ಹಟ್ಟೋಣ. ತೋರಿಸಿದ್ದೀನಿ. ಏನಂದರೆ ಅವಾಗಿರೋ ಒಂದು ಗಿಡಕ್ಕೂ ಇವಾಗಿರೋ ಒಂದು ಗಿಡಕ್ಕೂ ನೋಡಿ ಎಷ್ಟು ಚೆನ್ನಾಗಿ ಡೆವಲಪ್ ಆಗಿದೆ ಅಲ್ವಾ. ಏನಂದರೆ 2 ದಿನಕ್ಕೊಮ್ಮೆ ಈ ಥರ ಒಂದೊಂದು ಬಿನಿಯ ನೀರು ಹಾಡ್ತೀನಿ, ಹೇಗೋ ಬೆಳೀತಾ ಇರಲಿ ಅಷ್ಟೇ. ಅಂದರೆ ಉಣಿರೋದೆಲ್ಲ ಹೆಚ್ಚು, ಅದನ್ನ ಸಾಕ್ಬೇಕಲ್ವಾ. ಓಕೆ, ಸ್ವಲ್ಪ ಹಳ್ಳ ಕಮ್ಮಿ ಇದೆ, ಅದಕ್ಕೋಸ್ಕರ ಕುಡಿದ್ಮೇಲೆ ರೋಷ ಆಗ್ತಾ ಇದ್ದೀನಿ. ಏನಂದರೆ ಗುಣಿ ಮಾಡೋದಕ್ಕೆ ಟೈಮ್ ಇಲ್ಲ. ಏನಂದರೆ ಅವೆಲ್ಲ ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ಅಂದರೆ ಇದು ಸ್ವಲ್ಪ ಯಾಕೋ ವೀಕ್ನೆಸ್ ಇದೆ ಗಿಡ ಇದು. ಓಕೆ, ಒಣಕ್ಯಾಂಡಪ್ಪ ಅನ್ಕೊಂಡೆ ಹೆಂಗೋ ಬರಲಿ.
ಓಕೆ ಫ್ರೆಂಡ್ಸ್, ಏನಂದರೆ 15 ಒಂದು ಸುಮಾರು ಒಂದು 20 ಗಿಡಗಳಿದ್ದಾವೆ. 20 ಗಿಡದಲ್ಲಿ ಎಲ್ಲದಕ್ಕೂ ನೀರು ಹರಿತೇವೆ. ಏನಂದರೆ ಇದು ಒಂದು 5ಕ್ಕೆ ಮಾತ್ರ ನೀರು ಹರಿತಲ್ಲ. ಏನಂದರೆ 5ಕ್ಕೆ ಸಿ ಪಿ ಇಲ್ಲ, ಅಂದರೆ ಡ್ರಿಪ್ ವೈರ್ಗೆ ಇಲ್ಲಿಗೆ ಬರೋದಕ್ಕೆ ಒಂದು ಸಣ್ಣದಾಗಿ ಇಲ್ಲಿ ಬರುತ್ತೆ ನೋಡಿ. ಅಂದರೆ ಇಲ್ಲಿ ಕಾಣಿಸ್ತದೆಲ್ಲ ನಮ್ಮ ಒಂದು ತೊಂಡೆ ಗಿಡದ್ದು. ಅಂದರೆ ಇದನ್ನು ಸಿ ಪಿ ಅಂತ ಕರಿತೀರಿ. ಏನಾದರೂ ಒಂದೊಂದು ಕಡೆ ಒಂದೊಂದು ಕರೀತಾರೆ. ಆಮೇಲೆ ನಿಮ್ಮ ಕಡೆ ಬೇರೆ ಥರ ಕರೆದ್ರೆ ಏನು ಇವನು ಈ ಥರ ಸಿ ಪಿ ಅಂತ ಹೇಳ್ತಾ ಇದ್ದಾನೆಲ್ಲ. ಯಾವ ಗುರು ಯಾವ ಭಾಷೆ ಅಂತ ತಿಳ್ಕೊಂಡು ಹೋಗ್ಕೋಬೇಡಿ. ಏನಂದರೆ ಈ ಒಂದು ಪೈಪ್ ಇರಲ್ಲ, ಅಂದರೆ ಎಲ್ಲದಕ್ಕೂ ಕೂಡ ಮಾಡಿದ್ದೀನಿ. ಏನಂದರೆ ಎಲ್ಲದಕ್ಕೂ ತೋಟಕ್ಕೆ ನೀರು ಬಿಡುವಾಗ ಎಲ್ಲದಕ್ಕೂ ಕೂಡ ಹರಿಯುತ್ತೆ. ಈ ಒಂದು 5 ಗಿಡಕ್ಕೆ ಮಾಡೋಕ್ಕೆ ಈ ಕಡೆ ಟೈಮು ಇಲ್ಲ, ಆ ಕಡೆ ಒಂದು ವೈರು ಇಲ್ಲ, ತೊಗೊಂಡು ಬರಬೇಕಾಗಿತ್ತು, ತೊಗೊಂಡು ಬರಬೇಕು. ಏನಂದರೆ ಅಲ್ಲಿವರೆಗೂ ಒಂದೊಂದು ಬಿನ್ಗೆ ಹಾಕ್ಕೊಂಡು ಹೋಗೋ ಜೀವನ ಹಂಗೆ ಕಾಪಾಡ್ಕೊಳೋಣ. ಅಂದರೆ ಎಷ್ಟು ಜನ ಇನ್ನೊಂದು ಎರಡು ತಿಂಗಳು ಇದನ್ನು ಸಾಕಿದ್ರೆ ಅಷ್ಟೊತ್ತಿಗೆ ಮಳೆಗಾಲ ಹುಟ್ಟುತ್ತೆ. ಮಳೆಗಾಲ ಹುಟ್ಟಿದ್ಮೇಲೆ ಇನ್ನೊಂದು ನಾನು ನೆಕ್ಸ್ಟು ಯಾವುದೇ ರೀತಿಯಾಗಿ ನೀರು ಇಟ್ಟೋದೇ ಬೇಡ. ಯಾಕಂತೇಳಿದ್ರೆ ಇದರ ಒಂದು ಬೇರುಗಳೆಲ್ಲ ನಮ್ಮ ತೋಟಗಳಿಗೆಲ್ಲ ಹೋಗುತ್ತೆ. ನಮ್ಮ ಒಂದು ತೋಟದಲ್ಲಿ ಎಲ್ಲೇ ನೀರು ಬಿಟ್ಟರೂ ಕೂಡ ಅದು ಪಡ್ಕೋದು ಎಳ್ಕೊಳುತ್ತೆ, ಮತ್ತು ಅದು ಒಂದು ಬದುಕನ್ನು ಅದು ಕಟ್ಕೊಳುತ್ತೆ. ಏನಂದರೆ ಇವಾಗ ಎಳೆ ಮಗು, ಈ ಮಗುನ ಅಂದರೆ ಇವಾಗ ಮಗು ಹುಟ್ಟಿಸಾಗನೇ ಆ ಅಮ್ಮನ ಅವ್ರನ್ನ ಕೆಲಸ ಕಳ್ಸೋಕ್ಕಾಗುತ್ತಾ? ಹುಡುಗರನ್ನ ಕಳ್ಸೋಕ್ಕಾಗಲ್ಲ. ಅವ್ರನ್ನ ಒಂದು ಆರೈಕೆ ಮಾಡಬೇಕು, ಅವ್ರನ್ನ ಸಾಕಬೇಕು. ಏನಂದರೆ ಅದು ಇದು 108 ಇರ್ತವೆ, ಅಂದರೆ ಎಲ್ಲ ಗೊತ್ತಿರೋದೆ, ನಾನು ಏನು ಹೇಳಬೇಕಾಗಿಲ್ಲ. ಅದೇ ರೀತಿಯಾಗಿ ಇವಾಗ ಇದು ಒಂದು ಮಗು, ಈ ಮಗುನ ಏನೋ ಇಲ್ಲ ಅಂದರೆ ಒಂದು 3 ವರ್ಷ ಸಾಕ್ಬಿಟ್ರೆ, ಅಂದರೆ ಇನ್ನೊಂದು 2 ತಿಂಗಳು ಸಾಕ್ತೀನಿ, ಅದಾದಮೇಲೆ ಮಳೆಗಾಲ ಬರುತ್ತೆ. ಮಳೆಗಾಲಕ್ಕೆ ಒಂದು 15 ದಿನಕ್ಕೊಂದ್ಸರಿ ಮಳೆ ಬಿದ್ದರೂ ಸಾಕು, ಅದು ಅಡಕ್ಕದು ಬೆಳೀತಾ ಹೋಗುತ್ತೆ. ಅದಾದಮೇಲೆ ಈ ವರ್ಷ ಏನಾನು ಮಳೆ ಬಿದ್ದಿದ್ದರೆ ಇನ್ನೂ ಸ್ವಲ್ಪ ಬೈಲಲ್ಲೆಲ್ಲ ಬೇರುಗಳು ಹೋಗುತ್ತೆ. ಅದಾದಮೇಲೆ ನಮ್ಮ ತೋಟಗಳಿಗೂ ಕೂಡ ಹೋಗುತ್ತೆ. ಆಮೇಲೆ ಅದು ಪಡ್ಕೋದು ಹೇಳ್ಕೊಂಡು ಅದು ಬದುಕನ್ನು ಅದು ಕಟ್ಕೊಳುತ್ತೆ. ಏನಂದರೆ ಫ್ರೆಂಡ್ಸ್, ಈ ತೆಂಗಿನ ಗಿಡ ಏನಕ್ಕೆ ಇಷ್ಟು ಹೂಣಿದ್ದೀನಿ ಅಂದರೆ, ಟೋಟಲ್ ಇವಾಗ ಒಂದು 20 ಮರಗಳಿದ್ದಾವೆ. ಅಂದರೆ ಏನಕ್ಕೆ ಇಷ್ಟು ಹೂಣಿದ್ದೀನಿ ಅಂತೇಳಿದ್ರೆ, ಮೊದಲೆಲ್ಲ ನಾನು ಬೇರೆ ತೋಟಗಳನ್ನ ನೋಡಿ ತುಂಬ ಹೊಟ್ಟೆ ಕಿಚ್ಚಪಡ್ತಾ ಇದ್ದೆ. ಯಾಕಂತೇಳಿದ್ರೆ ನಮ್ಮನೆಯಲ್ಲಿ ನಮ್ಮಪ್ಪನ ಯಾವುದೇ ರೀತಿಯಾಗಿ ಒಂದು ತೆಂಗಿನ ಗಿಡನೂ ನಮ್ಮ ತೋಟದಲ್ಲಿ ಮಡಗಿರಲಿಲ್ಲ. ಅಂದರೆ ಏನೋ ಗೊತ್ತಿಲ್ಲ ನನಗೆ, ಅವರು ಯಾವುದೇ ರೀತಿಯಾಗಿ ಒಂದು ತೆಂಗಿನ ಗಿಡ ಹೂಣಿರಲಿಲ್ಲ, ಒಂದು ಯಾವುದೇ ರೀತಿಯಾಗಿ ಮರಗಳೇ ಹೂಣಿರಲಿಲ್ಲ. ಏನಂದರೆ ನನಗೆ ಬೇರೆ ಒಬ್ಬರನ್ನ ನೋಡಿದ್ರೆ ಹೊಟ್ಟೆ ಉರಿ. ಯಾಕಂತೇಳಿದ್ರೆ ಈ ಒಂದು ಬೇಸಿಗೆನಲ್ಲಿ ಒಂದು ಎಳ್ನೀರು ಇದ್ದರೆ ಯಾವ ರೀತಿ ಇರುತ್ತೆ ಅಲ್ವಾ? ಆ ರೀತಿ ಏನಂದರೆ ಬೇರೆ ಒಬ್ಬರು ಎಳ್ನೀರು ಕುಡಿತಾ ಇದ್ರೆ, ಪಕ್ಕ ತೋಟದವ್ರು ಎಳ್ನೀರು ಮರಕ್ಕೆ ಹಾಕಿ ಅವ್ರು ಎಳ್ನೀರು ಕಟ್ ಮಾಡ್ಕೊಂಡು ಕುಡಿತಾ ಇದ್ರೆ ನಂಗೆ ಹೊಟ್ಟೆ ಉರಿಯೋದು. ಅಯ್ಯೋ, ನಮ್ಮ ತೋಟದಲ್ಲೂ ಇದ್ದಿದ್ರೆ ನಾನು ಎಕ್ಬೋದಿತ್ತು, ನಾನು ಕೀಳ್ಬೋದಿತ್ತು, ನಾನು ಕುಡಿಬೋದಿತ್ತಲ್ವ ಎಳ್ನೀರು ಅಂತ ನಾನು ಕೂಡ ಹೊಟ್ಟೆ ಉರಿ ಬೀಳ್ತಾ ಇದ್ದೆ. ಅದಾದಮೇಲೆ ಇವಾಗ ನಾನು ನೋಡ್ಪಡ್ತಾ ಇದ್ದೀನಿ, ಅಂದರೆ ನಮ್ಮಪ್ಪ ಉಣಿಲ್ಲಂತ ನಾನು ನೋಡ್ಪಡ್ತಾ ಇದ್ದೀನಿ. ಮುಂದಕ್ಕೆ ನನ್ನ ಹೊಟ್ಟೆ ಕೊಟ್ಟ ಮಕ್ಕಳು ಅವ್ರು ನೋವು ತಿನ್ನಬಾರ್ದು. ಏನಂದರೆ ಅವ್ರಿಗೆ ಏನು ಅನ್ಬೇಕು ಎಲ್ಲ ಮಾಡ್ಕೊಳ್ಳೋಣ. ಏನಂದರೆ ಅವರು ಎಲ್ಲ ನಾನು ಕೂಡ ಕುಡಿಬೋದು, ಜಸ್ಟ್ ಏನಿಲ್ಲಪ್ಪ, ಇದಕ್ಕೆ 5-6 ವರ್ಷಗಳೇನು ಕಾಯಂಗಿಲ್ಲ, ಜಸ್ಟ್ ಒಂದು 3 ವರ್ಷಕ್ಕೆಲ್ಲ ಕಾಯಿ ಬಂದ್ಬಿಡುತ್ತೆ. ಏನಂದರೆ ಫ್ರೆಂಡ್ಸ್, ಇವಾಗ ಟೋಟಲ್ಲಾಗಿ ಒಂದು 20 ಮರ ಇದೆ. ಮುಂದೆ ನಾನು ತೊಗೊಂಡು ಬಂದಿದ್ದು ಮೊನ್ನೆ, ಅಂದರೆ 15 ಗಿಡ ತೊಗೊಂಡು ಬಂದಿದ್ದು ಮೊನ್ನೆ. ಏನಂದರೆ ಮೊದಲೆಲ್ಲ ಒಂದು 5 ಗಿಡಗಳಿದೆ, ಅವು ನಾನು ತೊಗೊಂಡು ಬಂದಿಲ್ಲ. ಏನಂದರೆ ಬೇರೆ ಒಬ್ಬರು ಅಂದರೆ ನಮ್ಮ ರಿಲೇಟಿವ್ ಮನೇಲಿ ಇದ್ದಿದ್ದು ಒಂದು 5 ಗಿಡ, ಒಂದು 5 ಕಾಯಿನ ಎತ್ಕೊಂಡು ಬಂದು ಉಣ್ದೆ. ಅದಾದಮೇಲೆ ಸಸಿ ಬಂತು, ಅದಾದಮೇಲೆ ದೊಡ್ಡ ಮರ ಆಗಿದೆ. ಇನ್ನೊಂದೆರಡು ವರ್ಷ ಅದು ಕೂಡ ಫಸಲು ಬರುತ್ತೆ, ಆ ರೇಂಜಲ್ಲಿದೆ. ಏನಂದರೆ ದಿಂಡು ಹೊಡೆದಿದೆ, ಇವಾಗ ದಿಂಡು ಹೊಡೆದಿದೆ. ಏನಂದರೆ ಇನ್ನೊಂದೆರಡು ವರ್ಷ ಕಾಯಿ ಬರ್ಬೋದು ಅನಿಸುತ್ತೆ. ನೆಕ್ಸ್ಟು ಅದು ಬರುತ್ತೆ. ಅದಾದಮೇಲೆ ಇದು ಒಂದು 3 ವರ್ಷಕ್ಕೆಲ್ಲ ಕಾಯಿ ಬರುತ್ತೆ ಅಂತ ಹೇಳಿದ್ದಾರೆ ನರ್ಸಿಯವರು. ನೋಡೋಣ ಎಷ್ಟು ವರ್ಷಕ್ಕೆ ಬರುತ್ತೆ ಅಂತ. ಇದು ಉಣವಾಗ, ಅಗೆಯುವಾಗ, ಗೊಬ್ಬರ ಆಗೋವಾಗ, ನಾರ್ಗಿಡ ಉಣವಾಗ ಎಲ್ಲ ಕೂಡ ಲಾಗ್ ಮಾಡಿದ್ದೀನಿ. ಅಕಸ್ಮಾತ್ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಏನಂದರೆ ಆ ರೀತಿ ಉಣ್ಕೊಂಡೆ. ಏನಂದರೆ ಸುಮಾರು 15 ಗಿಡ ನಾನು ದುಡ್ಡು ಕೊಡ್ತಾಗೊಂಡು ಬಂದೆ. ಏನಂದರೆ ನರ್ಸರಿನಲ್ಲಿ ಏನಂದರೆ ಇದರದ್ದು ಒಂದು ಗಿಡ ಬಂದು 500 ರೂಪಾಯಿ ನನಗೆ ಬಿತ್ತು. ಅಂದರೆ ಸುಮಾರು 15 ಗಿಡ ತೊಗೊಂಡು ಬಂದೆ, 15 ಗಿಡಕ್ಕೆ 7,500 ಆಯಿತು. ಅದೇ 7,500 ಇದ್ದಿದ್ರೆ ನಾನು ಒಳ್ಳೆ ಬಟ್ಟೆ ಹಾಕೊಳೋದು, ಒಂದು ಅಶೋಕಿ ನಡೆಯುತ್ತೆ, ಒಂದೇ ನಡಿಬೋದು, 2 ದಿನ ನಡಿಬೋದು, 3ನೇ ದಿನ ಖಾಲಿ ಆಗಿಬಿಡುತ್ತೆ. ಒಂದು 7,500 ಮತ್ತು ಒಳ್ಳೊಳ್ಳೆ ಬಟ್ಟೆಗಳು ತೊಗೊಂಡ್ರೆ, ಬಟ್ಟೆಗಳಂದರೆ ಎಷ್ಟು ದಿನ ಬಾಳಿಕೆ ಬಂದ್ಬಿಡುತ್ತೆ ಬಟ್ಟೆಗಳು? ಅಮ್ಮಮ್ಮ ಅಂದರೆ ಒಂದು 6 ತಿಂಗಳು ಬರುತ್ತಾ? ಬೇಡ ಗುರು, ಒಂದು 10 ವರ್ಷ, ಒಂದು ವರ್ಷ ಬರುತ್ತಾ? ವರ್ಷದ ಮೇಲೆ ಬರುತ್ತಾ? ಯಾವ್ದಾನ ಬಟ್ಟೆಗಳು ಬರೋದೇ ಇಲ್ಲ. ಅದಾದಮೇಲೆ ಎಂಥ ಬ್ರ್ಯಾಂಡೆಡ್ ತೊಗೊಂಡ್ರು ಬರಲ್ಲ. ಅದಾದಮೇಲೆ ಅರ್ಧೋಗುತ್ತೆ, ಅಲ್ಪ ಸ್ವಲ್ಪ ಅರ್ಧೋಗುತ್ತೆ. ಆವಾಗ ಅರ್ಧೋಗೈತೆ ಅಂದ್ಬಿಟ್ಟು ಮನೆಗೆ ಏನು ಮಾಡ್ತಾರೆ, ಅದನ್ನು ಎತ್ಕೊಂಡು ಮನೆ ಓಡಿಸಾಕ ಅದು ಇದು ಉಜ್ಜಾಕ ಎತ್ತ ಹಾಕ್ಯಂತಾರೆ. ಹಾಗೆ ಬಟ್ಟೆನೂ ಕ್ಲೋಸ್, ದೊಡ್ಡ ದುಡ್ಡು ವೇಸ್ಟು. ಅದ್ರ ಬದಲು ಈ ಥರ ಒಂದು ಗಿಡನ ತೊಗೊಂಡು ಬಂದ್ಬಿಡಿದೆ, ಸುಮಾರು ಒಂದು 15 ಗಿಡ ತೊಗೊಂಡು ಬಂದ್ಬಿಟ್ಟಿದ್ದೀನಿ. ಇದಕ್ಕೇನಿಲ್ಲಪ್ಪ, ನಾನು ಇಲ್ಲಿವರೆಗೂ ನಾನು ಯಾವುದೇ ರೀತಿಯಾಗಿ ಉಣ್ದವಾಗ ನೀರು ಹಾಕ್ದೆ ಹೊರತು, ಯಾವುದೇ ರೀತಿಯಾಗಿ ನಾನು ಇವತ್ತವರೆಗೂ ಅಂದರೆ ಇದು ನೀರು ಆಡ್ತಾ ಇರೋದು ಬಂದು ತಿಂಗಳಿಂದ ಆಡ್ತಾ ಇದ್ದೀನಿ ನಾನು. ಇವತ್ತೊಂದೇ ದಿನ ಅಲ್ಲ, ತಿಂಗಳಿಂದ ಆಡ್ತಾ ಇದ್ದೀನಿ. ಉಣ್ದಾಗ ಬಂದು ನೀರು ಹಟ್ಟಿದ್ದೆ, ಅದಾದಮೇಲೆ ಮಳೆಗಳು ಅದೇ ರೀತಿಯಾಗಿ ಮಳೆಗಳು ತೆಮ್ಮದ ಮೇಲೆ ತೆಮ್ಮ ಆಗ್ತಾ ಇತ್ತು. ಅದಾದಮೇಲೆ ಉಪ್ಪಡಕ ಬೆಳೀತಾ ಬೆಳೀತಾ ಬಂತು ಅಲ್ವಾ? ಅದೇ 7,500 ನನ್ನ ಹತ್ರ ಏನಾನು ಎದ್ದರು ನಾನು ಖಾಲಿ ಮಾಡಿಬಿಟ್ಟಿದ್ರೆ ಅದು ಮುಗೀತು. 7,500 ಏನು 7 ಲಕ್ಷ ಕೊಟ್ಟಿದ್ರು ಖಾಲಿ 3 ದಿನಕ್ಕೆ ಖಾಲಿ ಆಗ್ಬಿಡುತ್ತೆ. ಅದಾದಮೇಲೆ ಯಾವುದೂ ಇಲ್ಲ ಬಿಡು ಅಂದ್ಬಿಡ್ತು ತಲೆ ಮೇಲೆ ಕೈ ಕಂಡು ಕುತ್ಕೊಂತೀರಿ. ಅದೇ ಇದು 7,500 ಹಾಕಿದ್ದೀನಿ ಬಂಡವಾಳ, ಜಸ್ಟ್ ಇನ್ನೊಂದು 3 ವರ್ಷಕ್ಕೆ ಫಸಲು ಬರುತ್ತೆ. ನಾನು ತಿಂತೀನಿ, ನನ್ನ ಮಕ್ಕಳು ತಿಂತಾವೆ, ನನ್ನ ಮೊಮ್ಮಕ್ಕಳು ತಿಂತಾವೆ, ಎಷ್ಟು ತಲೆಮಾರು ಕಾಯುತ್ತೆ ಅಲ್ವಾ? ಅದಕ್ಕೋಸ್ಕರ ಏನಂದರೆ ಫ್ರೆಂಡ್ಸ್, ಜೀವನದಲ್ಲಿ ನಾವು ಏನು ಮಾಡಿದಿರೋ ಏನು ಬಿಟ್ಟಿದ್ದಿರೋ ಗೊತ್ತಿಲ್ಲ ಅಲ್ವಾ? ಸಂಪಾದಿಸಿರೋ ಆಸ್ತಿ ಬರಲ್ಲ, ಸಂಪಾದಿಸೋ ಹಣ ಬರಲ್ಲ, ಕಟ್ಕೊಳ್ಳೋ ಎಂಟ್ರು ಕೂಡ ಬರಲ್ಲ.
ನಾವು ಪ್ರಪಂಚ ನಮ್ಗೆ ಏನು ಮಾಡ್ತು ಅನ್ನೋದಕ್ಕಿಂತ ಪ್ರಪಂಚಕ್ಕೆ ನಾವೇನು ಮಾಡಿದ್ರಿ ಅಂತ ಮುಖ್ಯ ಆಗುತ್ತೆ. ಏನಂದರೆ ನಾವು ಓದಿರೋ ಹುಟ್ಟುಗಳಿಗೆ ಮೆಡಲು ಗಿಡಲು ತಗೊಂಬಂದು ಕೊಡೋ ಕಪ್ಪುಗಳು ಮೆಡಲುಗಳು ತಗೊಂಬಂದು ಕೊಡೋಕ್ಕಾಗಲ್ಲಪ್ಪ ಸಮಯ. ನಮ್ಗೆ ಗೊತ್ತಿರೋದು ಇದೊಂದೇ, ಏನಂದರೆ ಒಳ್ಳೆ ಮರಗಳು ಮಾಡಬೇಕು, ಒಳ್ಳೆ ಗಿಡ ಮಾಡಬೇಕು. ನಾಳೆ ದಿನ ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನಮ್ಮ ತಾತ ಉಂಡ, ನಮ್ಮ ಅಪ್ಪ ಉಂಡ, ಇವು ನೆನೆಸ್ಕೊಳ್ಬೇಕು. ಏನಂದರೆ ಇವಾಗ ಟೋಟಲಾಗಿ 20 ಗಿಡ ಇದ್ದಾವೆ. ಇದೇನೋ ಒಂದು 7,500 ಆಗಿದ್ದು ನನಗೇನು ರಿಟರ್ನ್ ಬರಲ್ಲ ಅನ್ನಂಗಿಲ್ಲ, ಬಂದೇ ಬಿಡ್ತೈತೆ. ಏನಂದರೆ ಇವಾಗ ಟೋಟಲಾಗಿ ಒಂದು 20 ಮರ ಇದೆ ಸ್ವಾಮಿ, ಒಂದು 20 ಮರ ಇದೆ. 20 ಮರದ ಇನ್ನೊಂದು 2-3 ವರ್ಷ ಆದರೆ ಇದು ಕೂಡ ಫಸಲು ಬರುತ್ತೆ. ಒಂದು ಗಿಡಕ್ಕೆ ಬಂದು ಜಾಸ್ತಿ ಬೇಡಪ್ಪ, ಒಂದು 20 ಕಾಯಿ ತಗೊಳ್ರೆ, ಒಂದು 20 ಕಾಯಿ, ಒಂದೊಂದು ಗಿಡ ಒಂದೊಂದು 20-20 ಕಾಯಿ ಬಂದಿದೆ ಅಂದರೆ ಅದನ್ನೇನು ಮಾಡಬೇಕು, ತಿಂಗಳಿಗೊಂದು ಗೊನೆ ಬಿಡುತ್ತೆ. ತಿಂಗಳಿಗೊಂದು ಗೊನೆ ಬಂದರೆ ಇವಾಗ ನಮ್ಮ ಏರಿಯಾ ಏನಂದರೆ ಒಂದು ತೋಟದಲ್ಲೇ ಬಂದು ಎತ್ಕೊಂಡು ಹೋಗ್ತಾರೆ, ಸುಮಾರು 15 ರೂಪಾಯಿ ಹಾಕ್ಕೊಡ್ತಾರೆ ಒಂದು ಕಾಯಿಗೆ. ಒಂದು ಗಿಡಕ್ಕೆ ಜಾಸ್ತಿ ಬೇಡ, 20 ಕಾಯಿ ಬರಲಿ, ಒಂದು 20 ಕಾಯಿ ಬಂದರೆ 15 ರೂಪಾಯಿ ಅಂದರೆ ಎಷ್ಟು ರೇಟ್ ಆಯಿತು? ಒಂದು ಗಿಡಕ್ಕೆ ಬಂದು 400 ರೂಪಾಯಿ ಆಯಿತು ಅಲ್ವಾ? ಒಂದು ಗಿಡಕ್ಕೆ 400 ರೂಪಾಯಿ ಆಯಿತು, 20 ಮರಕ್ಕೆ ಎಷ್ಟಾಯಿತು? 6,000 ರೂಪಾಯಿ ಆಯಿತು. ಅಲ್ಲಿ ಬಂದೇ ಬಿಡ್ತಲ್ಲ ನನ್ನ ಒಂದು ಇನ್ಕಮ್, ಎಲ್ಲೂ ಹೋಗಿಲ್ಲಲ್ಲ. ಈ ಕಡೆ ಇನ್ನೂ 6 ಕಾಯಿ ಉಣಿದ್ದೀನಿ, ಅದು ಕೂಡ ಲಾಗ್ ಮಾಡಿದ್ದೀನಿ. ಏನಂದರೆ ಅದು ಬಂದು ನಮ್ಮ ಮುತ್ತಾತನ ಒಂದು ಕೊಡುಗೆ ಅದು. ಏನಂತೇಳಿದ್ರೆ ನಮ್ಮ ಮುತ್ತಾತನ ಒಂದು ಗಿಡ ಉಣಿದಂತೆ, ಆಯಪ್ಪನೇನು ಜಾಸ್ತಿ ಉಣಿಲ್ಲ, ಉಣಿದ ಒಂದೇ ಅಂತೆ. ಆಯಪ್ಪನ ಉಣಿದ ಒಂದೇ ಒಳ್ಳೆ ಹೈಟು, ಸುಮಾರು ಒಂದು 25 ಅಡಿ 30 ಅಡಿ ನಾವು ಬೆಳೆದಿತ್ತಂತೆ ಆ ಒಂದು ಮರ, ಒಳ್ಳೆ ಹೈಟ್ ಬೆಳೆದಿತ್ತಂತೆ. ಆ ಒಂದು ಒಳ್ಳೆ ಹೈಟ್ ಬೆಳೆದು ಒಳ್ಳೆ ಕಾಯಿ ಬಿಡ್ತೈತಂತೆ, ಏನೋ ಫುಲ್ಲು ಕಾಯಿ ಅಂತ ಫುಲ್ಲು ಜೋತು ಬಿಡೋದು. ಅಂದರೆ ಒಂದೇ ಮರ ಯಪ್ಪ ಪುಣ್ಯಾತ್ಮ ಉಣಿದ್ದು ಅಂದರೆ ಮನೆ ಹತ್ರ ಅಂತೆ ಉಣ್ಕೊಂಡಿದ್ದ. ಆ ಮರ ಏನು ಮಾಡಿದೆ ಅಂದರೆ ತುಂಬ ಒಳ್ಳೆ ಕಾಯಿ ಬಿಡ್ತೈತಲ್ಲ, ಯಾರಾದರೂ ಎತ್ಕೊಬಿಡ್ತಾರೆ ಕಿತ್ಬಿಡ್ತಾರೆ ಅಂದ್ಬಿಟ್ಟು ಏನು ಮಾಡಿದ್ದಾನೆ ಆಯಪ್ಪ, ನಮ್ಮ ಮುತ್ತಾತ ಆ ಮರದಲ್ಲಿ ಬೆಲ್ಲೂರು ರಾವ್ ಐತೆ ಅಂತ ಹೇಳಿದ್ದಾನೆ. ಆಗ ಅಂದ್ಬಿಟ್ಟು ಯಾರೂ ಕೂಡ ಒಂದು ಮರಕ್ಕೆ ಯಾರೂ ಕೂಡ ಎಕ್ತಾನೂ ಇರಲಿಲ್ಲ ಅಂತೆ, ಯಾರೂ ಕೂಡ ಕಾಯಿ ಕಿತ್ಕೊಂತಾನೂ ಇರಲಿಲ್ಲ ಅಂತೆ. ಏನಂದರೆ ಅದು ಹಣ್ಣಾಗಿ ಒಣಗೋಗಿ ಉದುರೋದ್ರೆ ಒಂದು ಹೋಯ್ತೈತೆ, ಯಾರೂ ಕೂಡ ಎಕ್ತಾರಿಲ್ಲ ಅಂತೆ. ಯಾಕಂದರೆ ಇಕ್ಸಿದ್ನಲ್ಲ ಭಯ, ಬೆಲ್ಲೂರು ರಾವ್ ಐತೆ ಅಂದ್ಬಿಟ್ಟು ಆ ಒಂದು ದಿಗ್ಳಿಗೆ ಯಾರೂ ಕೂಡ ಎಕ್ತಾನೇ ಇರಲಿಲ್ಲ ಅಂತೆ ಆ ಮರಕ್ಕೆ. ಅದೇ ರೀತಿಯಾಗಿ ಯಪ್ಪ ಒಂದು ಮೂಣಿದ್ದ, ಅದಾದಮೇಲೆ ನಮ್ಮ ಅಜ್ಜಿ ಅಂದರೆ ನಮ್ಮ ಮುತ್ತಾತನ ಮಗಳು, ಆ ಮಗಳು ಮದುವೆಯಾಗಿ ಒಂದು ಊರಿಗೆ ಕೊಟ್ಟಿದ್ದಾರೆ. ಒಂದು ಸರಿ ಏನಕ್ಕೋ ಒಂದು ಸರಿ ಬಂದು ಒಂದು ಕಾಯಿ ಉದುರೋಗಿತ್ತಂತೆ. ಆ ಒಂದು ಕಾಯಿ ಉದುರೋದ್ಮೇಲೆ ಅಪ್ಪ ಇದು ನಾನು ಎತ್ಕೊಂಡೋಗಿ ಉಣ್ಕೊತೀನಿ ಅಂತ ಹೇಳಿದಂತೆ. ಉಣ್ಕೋ ಹೋಗಮ್ಮ ಅಂತ ಅವ್ರು ಹೇಳಿದ್ದಾರೆ. ಅವರು ಉಣ್ಕೊಂಡು ಆ ಮರ ಉಣಿ, ಸುಮಾರು ಆ ಮರಕ್ಕೆ ಒಂದು 50 ವರ್ಷ ಆಗಿದೆ. ಆ ಒಂದು ಮರಕ್ಕೆ ಒಳ್ಳೆ, ಅದು ಕೂಡ ಒಳ್ಳೆ ಹೈಟು, ಒಳ್ಳೆ ಬರೇ ಕಾಯಿ ಅಂದರೆ ಕಾಯಿ. ಈ ಕಾಯಿ ಮಾತ್ರ ಯಾವ ಸೈಜ್ ಬಿಟ್ಟಿದೆ ಅಂದರೆ ಒಂದೊಂದು ಇಷ್ಟು ದಪ್ಪ ಇದೆ, ಒಂದೊಂದು ಕಾಯಿ ಇಷ್ಟು ದಪ್ಪ ಇದೆ. ಒಂದು ಮನೆಯಾಗೆ ಒಂದು ತೆಂಗಿನಕಾಯಿ ಹೊಡ್ಕೊಂಡ್ರೆ ಸುಮಾರು 2-3 ದಿನ ಕಾಲ ಬರುತ್ತೆ. ಏನಂದರೆ ಅಷ್ಟು ದಪ್ಪ ಇದೆ, ಒಳ್ಳೆ ಕೊಬ್ಬರಿ. ಅದಾದಮೇಲೆ ಈ ಮರ ಅವರು ಎತ್ಕೊಂಡು ಹೋಗಿ ಉಣ್ಕೊಂಡಿದ್ರಲ್ಲ ನಮ್ಮ ಅಜ್ಜಿ, ಅವ್ರ ಮಗ ನಮಗೆ ಈ ಸ್ಟೋರಿ ಹೇಳಿದ್ದು, ನೋಡಿ ಈ ಥರ ಆಯಿತು, ಇವಾಗ ಆ ಮರ ಬೆಳೆದಿದೆ ಅಂತ. ಆವಾಗ ನಾನು ಹೇಳಿದೆ, ಮಮ್ಮ ಒಂದು ಕಾಯಿದ್ರೆ ಕೂಡ ನಾನು ಹೋಗಿ ಉಣ್ಕೊತೀರಿ, ಅಯ್ಯ ಒಂದೇನಕ್ಕಪ್ಪ 6 ಇದಾವೆ 6 ಎತ್ಕೊಂಡು ಹೋಗಿ ಸಮಯ ಅಂತ ಹೇಳಿದ್ರು. ಇವಾಗ 6 ಎತ್ಕೊಂಡು ಬಂದ್ಬಿಟ್ಟಿದ್ದೀನಿ, ಸುಮಾರು ಒಂದು ಗುಣಿ ಒಂದು 5-6 ತಿಂಗಳಾಗಿದೆ, ಇನ್ನೊಂದು 1 ತಿಂಗಳು ಇಲ್ಲ ಅಥವಾ 2 ತಿಂಗಳು ಅದು ಕೂಡ ಮೊಳಕೆ ಬರುತ್ತೆ. ಅದಾದಮೇಲೆ ಅದು ಕೂಡ ಉಣ್ತೀನಿ. ಆ ಒಂದು 6 ಗಿಡನೂ ಉಣಿದ್ರೆ ಟೋಟಲಾಗಿ ಒಂದು 26 ಗಿಡ, ಆ 26 ಮರಗಳು ನಮ್ಮ ತೋಟದಲ್ಲಿ ರೆಡಿ ಆಗುತ್ತೆ. 26 ಮರದಲ್ಲಿ ನಾನು 6 ಮರ ಮಾಡ್ಕೊತೀನಿ ಸೌಮ್ಯ, 6 ಮರ ನಾನು ಮಾಡ್ಕೊತೀನಿ. ಏನಕ್ಕ ಎಳ್ನೀರು ಕುಡಿಯೋಕ್ಕೆ, ಮನೆ ತೆಂಗಿನಕಾಯಿಗೆ, ಮತ್ತು ಮನೆ ಕೊಬ್ಬರಿ ಎಣ್ಣೆಗೆ ಒಂದು 6 ಮರ ನಾವು ಮಡ್ಕೊಳ್ಳೋಣ. ಒಂದು 20 ಮರ ತಿಂಗ್ಳಿಗೆ ಒಂದು ಸರಿ ಸೆಲ್ ಮಾಡ್ತಾರಣ್ಣ, ತಿಂಗ್ಳಿಗೆ 6,000 ರೂಪಾಯಿ ಬರುತ್ತಲ್ಲ. ಏನಂದರೆ ಈ ಮುಂದೆ ಬರೋದು, ಇದು ಬರೋಕ್ಕೆ 3 ವರ್ಷ ಬೇಕು. ಆವಾಗ ಇವಾಗ 15 ರೂಪಾಯಿ, ನಾಳೆ ದಿನ 20 ರೂಪಾಯಿ ಆಗ್ಬೋದು. ಯಾರು ಹೇಳೋಕ್ಕಾಗಲ್ಲ, ಯಾಕಂದರೆ ಪರಿಸ್ಥಿತಿ ಹಂಗಿದೆ. ಎಳ್ನೀರು ಅಂದರೆ ಯಾರಿಗೂ ಇಷ್ಟ ಇರಲ್ಲ. ಅಂದರೆ ಆ ಒಂದು ಹಠ ಸಾಧಿಸಿ ಇವತ್ತು ಅಷ್ಟು ಗಿಡಗಳನ್ನ ಉಣಿದ್ದೀನಿ. ಇನ್ನೊಂದು 5 ಮರಗಳಿದ್ದಾವೆ, ಅವು ಕೂಡ ಒಳ್ಳೆ ದೊಡ್ಡವಾಗಿದ್ದಾವೆ. ಏನಂದರೆ ಮರ ಉಣಬೇಕು ಫ್ರೆಂಡ್ಸ್, ಯಾವುದೇ ರೀತಿಯಾಗಿ ನೀವು ಮನೆಗೆ ಟೇಲ್ಸ್ ಹಾಕ್ಬೋದು, ಮನೆಗೆ ಒಳ್ಳೆ ಪೇಂಟ್ ಹೊಡಿಬೋದು. ನಾನು ಮೊಳ್ ಮನೆ ಕಟ್ಟದೆ, ಒಳ್ಳೆ ಬಿಲ್ಡಿಂಗ್ ಕಟ್ಟದೆ, ಒಳ್ಳೆ ದುಡ್ಡು ಸಂಪಾದನೆ ಮಾಡಿದೆ ಅದಲ್ಲ. ಒಳ್ಳೆ ದುಡ್ಡು ಸಂಪಾದನೆ ಮಾಡಿ ಒಳ್ಳೆ ಆಸ್ತಿ ಸಂಪಾದನೆ ಮಾಡಿ ಮಾಡಿಡ್ತೀರಿ, ಮುಂದೆ ಕೊಟ್ಟವರು ಅದನ್ನು ಬೆಳೆಸ್ತಾರೋ ಅದನ್ನು ಹಾಳು ಮಾಡ್ತಾರೋ ಯಾರಿಗೂ ಕೂಡ ಗೊತ್ತಿಲ್ಲ. ಅವೆಲ್ಲ ಉಳಿಯೋದು ಇಲ್ಲ. ಈ ಒಂದು ಗಿಡ ನೋಡಿರಿ, ಇವಾಗ ನಾನು ಬೆಳೆಸ್ತೀನಿ ಅಂದ್ಕೊಳ್ಳಿ, ನನಗೂ ಕೂಡ ಒಂದು ಒಂದು ಯಾವಾಗೂ ವಯನ ಅನ್ನೋದು ಯಾವತ್ತಿಗೂ ಕೂಡ ಇರಲ್ಲ. ಎಲ್ಲ ಒಂದು ಇದೇ ಏಜ್ ಇರುತ್ತಂತ ಗೊತ್ತಿಲ್ಲ. ನಾಳೆ ದಿನ ಮುದುಕನಾಗಿ ಅಲ್ಲಿಗಳೆಲ್ಲ ಉದುರೋಗಿ ಮೊಣಕಾಲು ಸುಸ್ತು ಬಿದ್ದು ಬೆನ್ನು ಗೂನಾಗಿ ಒಂದು ಕಡ್ಡಿ ಹಿಡ್ಕೊಂಡು ಏನಾದರೂ ನಮ್ಮ ತೋಟ ನೋಡೋಣ ಅಂತ ನಾನು ಬಂದರೆ, ಏನಾದರೂ ಬಿಸಿಲಿದ್ದಾಗ ಈ ಮರದ ಕಾಳು ನಾನು ಕುತ್ಕೊಂಬೋದಲ್ವ, ಅವತ್ತು ಈ ಮರ ಉಣ್ದೆ ನಾನು. ಅಂದರೆ ಇವಾಗ ಇಲ್ಲಿದೆ, ನಾಳೆ ದಿನ ಅಲ್ಲಿರ್ತದೆ ಅಲ್ವಾ? ಈ ಮರ ನಾನು ಅವತ್ತು ಉಣ್ದೆ, ಇವತ್ತು ನನಗೆ ನೆರಳು ಕೊಡ್ತೈತೆ ಅಂತ ನಾನು ಎಷ್ಟು ನೆನೆಸ್ಕೊಳಲ್ಲ, ನನ್ನ ಮಕ್ಳು ಎಷ್ಟು ನೆನೆಸ್ಕೊಳಲ್ಲ, ನಮ್ಮ ಮೊಮ್ಮಕ್ಳು ಎಷ್ಟು ನೆನೆಸ್ಕೊಳಲ್ಲ. ಇದು ಮಾಡಬೇಕಾಗಿರೋ ಒಂದು ಜೀವನ. ಏನಂದರೆ ದುಡ್ಡು ಮಾಡಿ ಅದು ಮಾಡಿ ಇದು ಮಾಡಿ ಅಂದರೆ ನಾನು 7,500 ನಾನು ಜಿಲ್ದಾರ್ ಮಾಡಿದ್ದಿದ್ರೆ ಅದು 7,500 ಯಾವಾಗ ಹೊರಟೋಗಿರೋದು ಅಲ್ವಾ? ಇವಾಗ ಈ ಥರ ಮಾಡಿದ್ದೀನಿ 7,500, ಮುಂದಕ್ಕೆ ಇದು ನಮ್ಮನ್ನು ಸಾಕುತ್ತೆ. ಜಸ್ಟ್ ಏನು ಬೇಡ, ಇವಾಗ ಪಾಪ ಮಗು, ಈ ಮಗುನ ಒಳ್ಳೆ ದುಡ್ಡದ ಮಾಡಿ ಸಾಕ್ಬಿಟ್ರೆ ನಾಳೆ ದಿನ ನನ್ನನ್ನು ಸಾಕ್ತೈತೆ. 6,000 ರೂಪಾಯಿ ಯಾರಿಗುಂಟು ಯಾರಿಗಿಲ್ವ ಅಲ್ವಾ? ಅಂಥ ಕಾಲಕ್ಕೆ 6,000 ಇರ್ತೈತೋ ಇಲ್ಲ 20,000 ಆಗುತ್ತೋ ಯಾರಿಗೆ ಗೊತ್ತು? ಅದಕ್ಕೆ ಫ್ರೆಂಡ್ಸ್ ಹೇಳೋದು ಏನಂದರೆ, ಪ್ರಪಂಚಕ್ಕೆ ನಾವು ಏನು ಕೊಟ್ರಿ ಅನ್ನೋದಲ್ಲ, ಪ್ರಪಂಚ ನಮ್ಗೇನು ಕೊಡ್ತು ಅಂದ ಸಾರಿ,
ಪ್ರಪಂಚ ನಮ್ಗೇನು ಕೊಡ್ತು ಅಂತ ಯೋಚನೆ ಮಾಡೋದಲ್ಲ, ಪ್ರಪಂಚಕ್ಕೆ ನಾವೇನು ಕೊಟ್ರಿ ಅಂತ ಒಂದು ಯೋಚನೆ. ಅವು ಅಂದರೆ ಬದುಕಿದ್ದೀರಿ ಅಂದರೆ ಹುಟ್ಟಿದ್ದೀರಿ, ಹುಟ್ಟಿದ್ಮೇಲೆ ಜೀವನದಲ್ಲಿ ಏನಾದರೂ ಒಂದು ಕೆಲಸ ಮಾಡಿ ದುಬ್ಬಾಕೋಣ, ಸತ್ಮೇಲೆ ಮಲಗೋದು ಇದ್ದೇ ಇದೆ ಅಲ್ವಾ, ಬದುಕಿರೋ ಏನಾದರೂ ಒಂದು ಕಿತ್ತು ದುಬ್ಬಾಕೋಣ, ಇದೇ ನಮ್ಮ ಒಂದು ಜೀವನ. ಓಕೆ ಫ್ರೆಂಡ್ಸ್, ಅಂದರೆ ಜಮೀನುಗಳಿರೋರೆಲ್ಲ ಇಷ್ಟು ಮರ ಉಣ್ಕೊಳ್ರಿ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಜಮೀನಿಲ್ಲ, ನಮ್ಮ ಮನೆ ಹತ್ರ ಜಾಗ ಇಲ್ಲ, ನಿಮ್ಮ ಮನೆ ಹತ್ರ ಏನು ಬೇಡ ನೋಡಿ, ಇದು ಎಷ್ಟು ಈ ಯಮುನ ಎಷ್ಟು ಒಂದು 100 ಅಡಿ ಕೇಳೋವಳ ಜಾಗ ಯಮುನ ಇಲ್ಲ, ಕೇಳಿರೋದೇ ಒಂದು ಅಡಿ ಜಾಗನೂ ಇಲ್ಲಪ್ಪ. ಒಂದು ಕಾಯಿ ಉಣೋದಕ್ಕೆ ಎಷ್ಟು ಬೇಕು, ಒಂದು ಅಮ್ಮಮ್ಮ ಅಂದರೆ ಒಂದು ಅರ್ಧ ಅಡಿ ಇದ್ರೂ ಸಾಕು, ಅರ್ಧ ಅಣಿ ಉಣ್ರಿ ಸಾಕು. ಆಮೇಲೆ ಬೇಕಾದ್ರೆ ನೀವು ಸುತ್ತೂರು ಕಾಂಕ್ರೀಟ್ ಆಗಿನ ಹಾಕೇಳ್ರಿ ಅಥವಾ ಟೇಲ್ಸನ್ನು ಹಾಕೇಳ್ರಿ, ಅದು ಪಡ್ಕೋದು ಬದುಕದ ಕಲ್ತ ಮೇಲೆ ನೀವೇನಾದರೂ ಹಾಕಿ ನಡೆಯುತ್ತೆ. ಏನಂದ್ರೆ ಫ್ರೆಂಡ್ಸ್, ಒಂದು ಜಾಗದಲ್ಲಿ ನೋಡಿದೆ ಒಂದು ನೆಳ್ಳಿಕಾಯಿ ಮರ ಇದೆ, ಪಾಪ ಆ ರೋಡ್ಗೆ ರೋಡಲ್ಲಿ ಉಣಿರೋದು, ಅದು ಯಾವ ಪುಣ್ಯಾತ್ಮ ಉಣ್ದ ಗೊತ್ತಿಲ್ಲ. ಏನಂದರೆ ರೋಡಲ್ಲಿ ಉಣಿದಾರ, ರೋಡಲ್ಲಿ ಉಣಿ ಫುಲ್ಲು ಕಾಂಕ್ರೀಟ್ ಹಾಕ್ಬಿಟ್ಟವ್ರೆ, ಆ ಬುಡಕ್ಕೆಲ್ಲ ಕಾಂಕ್ರೀಟ್ ಹಾಕ್ಬಿಟ್ಟಾರೆ. ಬುಡಕ್ಕೆಲ್ಲ ಕಾಂಕ್ರೀಟ್ ಹಾಕಿದ್ರು ಕೂಡ ಎಷ್ಟು ಚೆನ್ನಾಗಿದೆ ಗೊತ್ತಾ, ಗಿಡ ಯಾವುದೇ ರೀತಿಯಾಗಿ ಅದಕ್ಕೆ ನೀರು ಹೆಂಗೆ ಸಿಗ್ತಾವೋ ಹೆಂಗಿಲ್ಲೋ ಅನ್ನೋ ಗೊತ್ತಿಲ್ಲ. ಅಂದರೆ ಬೇರೆ ಇಲ್ಲೇ ಇರೋಲ್ಲ, ಪಾತಾಳದಲ್ಲಿರುತ್ತೆ, ಎಲ್ಲೋ ಹೋಗೋ ಒಂದು ನೀರು ಎಲ್ಲೋ ಹೇಳ್ಕೊಳುತ್ತೆ ಅಲ್ವಾ. ಆ ರೀತಿಯಾಗಿ ಬದುಕೋದು ಕಲಿಯುತ್ತೆ ಅವು ಕೂಡ. ಏನಂದರೆ ನಾವು ಇವಾಗ ಸಾಕಿದ್ರೆ ನಾಳೆ ದಿನ ನಮ್ಮನ್ನು ಸಾಕುತ್ತೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ, ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮಗೆ ಏನಾದರೂ ದಯವಿಟ್ಟು ಏನಾದರೂ ಆ ಜಾಗ ಇದ್ದು ಏನಾದರೂ ಒಂದು ಮಾಡಿ, ಅಂದರೆ ಈ ಥರ ಒಂದು ಮರಗಳನ್ನ ಬೆಳೆಸಿ ಕೈ ಮುಗಿದು ಕೇಳ್ಕೊತೀನಿ. ಪ್ರಪಂಚ ನಮ್ಗೇನು ಮಾಡ್ತೋ ಅನ್ನೋದಲ್ಲ, ಪ್ರಪಂಚಕ್ಕೆ ನಾವೇನು ಮಾಡಿದ್ರಿ ಅನ್ನೋದು ಮುಖ್ಯ ಆಗುತ್ತೆ. ನಮ್ಮ ಯುವಕ್ತೆಗೆ ಒಂದು ಗಿಡ ಆದರೂ ಉಣ್ಣ. ಅಂದರೆ ನನ್ನ ಒಂದು ತೋಟದಲ್ಲಿ ಸುಮಾರು ಇವಾಗ 26 ಗಿಡಗಳಾಗುತ್ತೆ, ತೆಂಗಿನ ಗಿಡಗಳು. ಸಿಲ್ವರ್ ಗಿಡಗಳು ಬಂದು ಸುಮಾರು ಒಂದು 80 ಮರ ರೆಡಿ ಆಗಿದ್ದಾವೆ. ಬೇವಿನ ಮರ ಬಂದು ಸುಮಾರು ಒಂದು 8 ಮರ ರೆಡಿಯಾಗಿದೆ. ಮತ್ತು ಅಕ್ಲಿಪರಮ್ಮು ಅದು ಕೂಡ 1 ಮರ ರೆಡಿಯಾಗಿದೆ. ಅಂದರೆ ಇಷ್ಟು ಕೂಡ ನಾನೇ ಉಣಿದ್ದು. ಮತ್ತು ಒಂದು ಸಪೋಟ ಗಿಡ ಇದೆ, ಮತ್ತು ಒಂದು ದಾಳಂಬ್ರಿ ಗಿಡ ಇದೆ, ಮತ್ತು ಚೇಪೆ ಗಿಡ ಕೂಡ ಇನ್ನೂ ಇದೆ. ಆದರೆ ನಾನು ಹಿಂದಿನ ಲಾಗಲ್ಲಿ ಡೈಲಿ ನೋಡ್ತಿರಲ್ವ, ಅದೆಲ್ಲ ನಾನೇ ಉಣಿದ್ದು. ಏನಂದರೆ ನಾಳೆ ದಿನ ಇದೆಲ್ಲ ನಾನೇ ಉಣಿದ್ದು ಅಂತ ನಾನು ನೆನೆಸ್ಕೊತೀನಿ. ನಾನು ಹೊಟ್ಟೆ ಗುಟ್ಟ ಮಕ್ಕಳು ಇವೆಲ್ಲ ನಮ್ಮ ಅಪ್ಪ ಉಣ್ದ ಅಂತ ನೆನೆಸ್ಕೊತೇವೆ. ನಾಳೆ ಅವ್ರ ಹೊಟ್ಟೆ ಗುಟ್ಟವೋ ಇದೆಲ್ಲ ನಮ್ಮ ತಾತ ಉಣಿದ್ದು ಅಂತ ಅವ್ರು ನೆನೆಸ್ಕೊತಾರೆ. ಎಷ್ಟು ಚಂದ ಇರುತ್ತಲ್ವ ಅದು, ಆ ಒಂದು ಘಟನೆ ನೆನೆಸ್ಕೊಂಡ್ರೆ. ಓಕೆ ಫ್ರೆಂಡ್ಸ್, ನೋಡ್ಕೊಂಬಂದ್ರಲ್ಲ ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ, ಟೇಕ್ ಕೇರ್. ಹಾಗೆ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮಂಥ ಸಣ್ಣಪುಟ್ಟ ರೈತರನ್ನ ಬೆಳೆಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಾಳೆ ಹೊಸ ವಿಡಿಯೋ ಎತ್ಕೊಂಡು ಆದಷ್ಟು ಬೇಗ ನಿಮ್ಮದು ಬರ್ತೀನಿ. ಅಲ್ಲಿವರೆಗೂ ಕಾಯ್ತಾರಿ, ಟೇಕ್ ಕೇರ್, ಬೈ ಫ್ರೆಂಡ್ಸ್.